ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೌತ್ ಆಫ್ರಿಕಾದ ಆಟಗಾರ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ತಮಿ ಅವರು ಎ ಬಿ ಡಿವಿಲಿಯರ್ಸ್ ಮೇಲೆ ಆರೋಪ ಮಾಡಿದ್ದಾರೆ. ಏನಪ್ಪ ಈ ಆರೋಪ ತಿಳ್ಕೊಳೋಣ ಬನ್ನಿ. ಕ್ರಿಕೆಟ್ ಒಂದು ಜೆಂಟಲ್ಮೆನ್ಗೇನು, ಪ್ರತಿ ಬೋರ್ಡಲ್ಲೂ ಕೂಡ ಇದು ಆಗ್ತಾನೆ ಇರುತ್ತೆ. ಆದರೆ ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡಲ್ಲಿ ಮೊದಲಿಂದ ಕೂಡ ಈ ಕ್ಯಾಸ್ಟಿಸಮ್ ಆಗಿರಲಿ, ಈ ರೇಸಿಸಮ್ ಆಗಿರಲಿ, ಪ್ರತಿಯೊಂದು ಕೂಡ ಇದೆ. ವೈಟ್ ಪೀಪಲ್ಸು, ಬ್ಲ್ಯಾಕ್ ಪೀಪಲ್ಸು, ಈ ಇದೊಂದು ಜಾತಿ ವಿವಾದ ಇಂದ ಕೂಡಿದ ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡು ಕೆಲವು ದಿವಸಗಳ ಕಾಲ ಬ್ಯಾನ್ ಕೂಡ ಆಯಿತು. ಆ ಬ್ಯಾನ್ ಆದ ಟೈಮಲ್ಲಿ ಎ ಬಿ ಡಿವಿಲಿಯರ್ಸ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ನಿಮಗೆ ಗೊತ್ತಿರ್ಬೋದು ಇದು ನಡೀತಾನೆ ಇರುತ್ತೆ ಪ್ರತಿ ಇದರಲ್ಲೂ. ಇವಾಗ ಜಿಂಬಾಬ್ವೆ ಆಗಿರ್ಬೋದು ಅಥವಾ ಈ ಆಫ್ರಿಕಾ ನೇಷನ್ಸ್ ಎಲ್ಲೆಲ್ಲ ಇದೆಯೋ ಅಲ್ಲಿ ವೈಟ್ ಪೀಪಲ್ಸು, ಬ್ಲ್ಯಾಕ್ ಪೀಪಲ್ಸು ನಡೀತಾನೆ ಇರುತ್ತೆ. ಆ ಟೈಮಲ್ಲಿ ನನಗೆ ವಿಕೆಟ್ ಕೀಪಿಂಗ್ ಆಪರ್ಚುನಿಟಿ ಕೊಟ್ಟಿಲ್ಲ ಅಂತ ಎ ಬಿ ಡಿವಿಲಿಯರ್ಸ್ ಮೇಲೆ ತಮಿ ಸಲೂಕೆ ಅವರು ಆಪಾದನೆ ಮಾಡಿದ್ದಾರೆ. ಅದು ಇವಾಗ ಆಪಾದನೆ ಮಾಡಿದರೆ ಆವಾಗ ವೈಟ್ ಪೀಪಲ್ಸ್ ಇದ್ದರು, ಗ್ರೇಮ್ ಸ್ಮಿತ್ ಅವರು ಕ್ಯಾಪ್ಟನ್ ಆಗಿದ್ದರು, ಮಾರ್ಕ್ ಬೌಚರ್ಗೆ ಒಂದು ಕಣ್ಣು ಇಂಜುರಿ ಆಗಿತ್ತು. ಆ ಟೈಮಲ್ಲೂ ಕೂಡ ನನಗೆ ವಿಕೆಟ್ ಕೀಪಿಂಗ್ ಮಾಡೋಕ್ಕೆ ಕೊಟ್ಟಿರಲಿಲ್ಲ ಎ ಬಿ ಡಿವಿಲಿಯರ್ಸು. ಅವರು ಆ ಟೈಮಲ್ಲಿ ವಿಕೆಟ್ ಕೀಪಿಂಗೇ ಮಾಡ್ತಾ ಇರಲಿಲ್ಲ, ಅವರು ವಿಕೆಟ್ ಕೀಪಿಂಗ್ ಮಾಡಿದ್ರು, ನನಗೆ ಮೋಸ ಮಾಡಿದ್ರು ಅಂತ ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡ್ ಮೇಲೆ ಆರೋಪ ಮತ್ತು ಡಿವಿಲಿಯರ್ಸ್ ಮೇಲೂ ಕೂಡ ಆರೋಪ ಮಾಡಿದ್ದಾರೆ. ನೀವೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಂದರೆ ಜಾಯ್ನ್ ಆಗ್ತಾ ಬನ್ನಿ, ಪ್ರತಿಯೊಂದು ಇನ್ಫಾರ್ಮೇಷನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಸಿಗ್ತಾ ಬರ್ತಾ ಇರುತ್ತೆ. ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೇಳಿದರೆ ನಿಮಗೋಸ್ಕರ ಯಾವಾಗಲೂ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿ ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.